ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮನೆಯಲ್ಲೇ ಇವತ್ತು ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಲ್ತಿ ಸಮೋಸ, ಅದಕ್ಕೆ ಕ್ಯಾರೆಟ್, ಬೀನೀಸ್, ಆಲೂಗಡ್ಡೆ, ಹಾಗೆ ನವಿಲು ಕೋಸು ಮತ್ತು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀವಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು. ಹಾಗೆಯೇ ನಾವು ಹೆಲ್ತಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಗೋಧಿ ಹಿಟ್ಟಲ್ಲೂ ಕೂಡ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀವಿ. ಹಾಗೆ ಮೈದಾ ಹಿಟ್ಟಿನಲ್ಲೂ ಕೂಡ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀವಿ. ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಮಕ್ಕಳೆಲ್ಲ ತಿನ್ನೋದ್ರಿಂದ ಮೈದಾ ಬೇಡ ಅಂತ ಹೇಳಿ ಗೋಧಿನಲ್ಲಿ ಕಲಿಸ್ಕೊಂಡಿದ್ದೀವಿ. ನೋಡಿ, ಇವಾಗ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಹಾಗೆಯೇ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ವಿ. ಅನಂತರ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡಿದ್ವಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಎಲ್ಲ ತರಕಾರಿಗಳನ್ನು ಕೂಡ ಒಂದೊಂದೇ ಹಾಕ್ಕೊಂಡು ನೀವು ಫ್ರೈ ಮಾಡ್ಬೋದು ಎಣ್ಣೆಯಲ್ಲಿ, ಅಥವಾ ಹಾಗೇ ಹಾಕ್ಕೊಂಡು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಹಾಗೇ ತುಂಬ ಜಾಸ್ತಿ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ. ಡೀಪ್ ಫ್ರೈ ಮಾಡೋದ್ರಿಂದ ಜಸ್ಟ್ ಒಂದು ಸ್ವಲ್ಪ, ಒಂದು 2 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ತರಕಾರಿಯನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಚಪಾತಿ ಹಿಟ್ಟನ್ನ, ಅದಕ್ಕೆ ಇರುವಂತಹ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದಿದ್ರೆ ನಮಗೆ ಸಮೋಸ ಮಾಡಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಚಪಾತಿ ಹಿಟ್ಟು ಏನಿದೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಹದಕ್ಕೆ ಇರಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿಕೊಂಡು ನಾವು ದೊಡ್ಡ ದೊಡ್ಡದಾಗಿ ಚಪಾತಿ ಸೈಜ್ ಬರುತ್ತಲ್ಲ, ಚಪಾತಿ ಸೈಜ್ಗೆ ನಾವು ತುಂಬ ಅಗಲವಾಗಿ ಅದನ್ನು ಒತ್ಕೊಬೇಕು. ಅಗಲವಾಗಿ ಒತ್ಕೊಂಡ ನಂತರ ಅದನ್ನು 2 ಪೀಸಾಗಿ ಮಧ್ಯೆ ಕಟ್ ಮಾಡಬೇಕು. ನಾನು ಆ ಪ್ರೋಸೆಸ್ ಕೂಡ ತೋರಿಸ್ತೀನಿ. ಚಪಾತಿಯನ್ನು ಒತ್ಕೊತ ಒತ್ಕೊತ ನಾವು ಇಲ್ಲಿ ತರಕಾರಿಯನ್ನು ಬೇಯಕ್ಕೆ ಹಾಕಿದ್ದೀವಲ್ಲ, ಅಂದರೆ ಫ್ರೈ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಉಪ್ಪನ್ನು ಹಾಕಬೇಕು. ಬೇಕು ಅಂತ ಹೇಳಿದ್ರೆ ನೀವು ಕೊರಿಯಾಂಡರ್ ಪೌಡರ್ ಕೂಡ ಹಾಕೊಬಹುದು. ಸೊ ನಾವು ಎಷ್ಟು ಖಾರ ತಿಂತೀರಾ ಅನ್ನೋ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ ಅಚ್ಚಕಾರದ ಪುಡಿಯನ್ನು ಹಾಕೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ, ಅಥವಾ ಗ್ರೀನ್ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರೆ ಅಚ್ಚಕಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ ಅದೆಲ್ಲ ಸ್ವಲ್ಪ ಸ್ವಲ್ಪವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೊದಲೇ ಹಾಕಿರ್ತೀರಲ್ವ, ಸೊ ಹಾಗಾಗಿ ಎಲ್ಲ ಮಸಾಲ ಫ್ಲೇವರ್ಗಳು ಕೂಡ ನಿಮಗೆ ಮಿಕ್ಸ್ ಆಗಿ ತುಂಬಾ ರುಚಿ ಕೊಡುತ್ತೆ ಸಮೋಸಾಗೆ. ಸೊ ಅದು ಇನ್ನೊಂದಷ್ಟು ಫ್ರೈ ಆಗೋವರೆಗೆ ನೀವು ಚಪಾತಿ ಹಿಟ್ಟನ್ನು ಒತ್ಕೊಂಡಿದ್ದೀರಲ್ವ, ಅದನ್ನು ಮಧ್ಯಕ್ಕೆ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಕಟ್ ಮಾಡೋದಕ್ಕಿಂತ ಮುಂಚೆ ಈ ಥರ, ಅಂದರೆ ತುಂಬ ಚಪಾತಿ ಬೇಯಿಸ್ತಿರಲ್ಲ ಆ ಥರ ಬೇಯಿಸ್ಕೊಬಾರ್ದು. ಲೈಟಾಗಿ ಜಸ್ಟು ಹಾಕೋದು ಮಗ್ಚಾಕೋದು, ಹಾಕೋದು ಮಗ್ಚಾಕೋದು ಆ ಥರ. ನೋಡಿ, ನಾನು ಇದನ್ನು ಫಾಸ್ಟ್ ಕೂಡ ಮಾಡಿಲ್ಲ, ನಾವು ಹೇಗೆ ಮಾಡಿದ್ದೀವಿ ಹಾಗೆ ಹಾಕಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲಿ ಅಂತ. ನೋಡಿ, ಇಷ್ಟೇ, ಜಸ್ಟ್ ಒಂದು 30 ಸೆಕೆಂಡ್ಸು ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಎತ್ತಾಕೊಳ್ಳೋದು. ಅನಂತರ ಬಿಸಿ ಮಾಡಿರೋಂತಹ ಚಪಾತಿ ಥರ ಇರುತ್ತಲ್ಲ ಅದನ್ನು ಈ ಥರ ಕಟ್ ಮಾಡ್ಕೊಳ್ಳೋದು. ಹಾಗೆಯೇ ಸೈಡಲ್ಲೂ ಕೂಡ ಈ ಕಡೆಯೂ ಸ್ವಲ್ಪ ಕಟ್ ಮಾಡಿ ಒಂದು ಒಂದು ಆಯತ ಅಂತ ಬರುತ್ತಲ್ಲ, ರೆಕ್ಟ್ಯಾಂಗಲ್ ಅಂತಿರಲ್ಲ, ಆ ಶೇಪಲ್ಲಿ ನೀವು ಮಾಡ್ಕೋಬೇಕು. ಇದು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಮ್ ಥರ ಮಾಡ್ಕೋತಾ ಇದ್ದಾರೆ, ಯಾಕೆಂದರೆ ಸಮೋಸ ಮಾಡಬೇಕಾದ್ರೆ ಅಂಟಿಸ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಗಮ್ ಥರ ಮಾಡ್ಕೋತಾ ಇದ್ದಾರೆ. ಜಸ್ಟ್ ಏನಿಲ್ಲ, ಮೈದಾ ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರೋವಂಥದ್ದು. ನಾನು ಹೇಳದ್ನಲ್ವ ಈ ಥರ ಕಟ್ ಮಾಡಬೇಕು ಅಂತ. ನೋಡಿ, ಮಧ್ಯೆ ಕಟ್ ಮಾಡಾದಮೇಲೆ ಈ ಕಡೆ ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಈ ಥರ ಕಟ್ ಮಾಡಿಕೊಂಡು ನೋಡಿ, ಜಸ್ಟ್ ಹೀಗೆ ಮಾಡಿ ಹೀಗೆ ಮಾಡಿ ಅದರೊಳಗಡೆ ಸ್ಟಫ್ಡ್ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋವಂತಹ, ಅಂದರೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ತರಕಾರಿಗಳೆಲ್ಲವನ್ನು, ಸ್ಟಫ್ ಏನಿದೆ ಆ ಸ್ಟಫನ್ನು ಜಸ್ಟ್ ಒಳಗಡೆ ಹಾಕಿ ಜಸ್ಟು ಇದನ್ನು ಹೀಗೆ ಒಂದು ಸ್ವಲ್ಪ ಗಮ್ ಥರ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಎರಡು ಕಡೆಯೂ ಕೂಡ ಹೀಗೆ ಪ್ಯಾಕ್ ಮಾಡಿಬಿಡೋದು. ಇಷ್ಟು ಮಾಡಿದ್ರೆ ನೋಡಿ ಸಮೋಸ ರೆಡಿ ಆಗುತ್ತೆ.
ಇವಾಗ ಮಾಡಿ ತೋರಿಸಿದ್ನಲ್ಲ ಅದೇ ನಿಮಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿರುವಂತಹ ಈಸಿ ಆಗಿರುವಂತಹ ಮೆಥೆಡು. ಇದನ್ನೆಲ್ಲ ನಿಮಗೆ ಇನ್ನೂ ಈಸಿಯಾಗಿ ಬೇಕು ಅಂತ ಹೇಳಿದ್ರೆ ನೀವು ಕಡಲೆಪುರಿ ಇದು ಮಾಡ್ತಿರಲ್ಲ ಆ ಥರ ಕೂಡ ಮಾಡ್ಕೊಬೋದು ಅಂತ ಎರಡು ಮೂರು ಥರ ಕಟ್ಟಿ ತೋರಿಸಿದ್ದಾರೆ. ಬಟ್ ಸಮೋಸಾನ ನಾನು ಫಸ್ಟ್ ಮೆಥೆಡ್ ಏನು ತೋರಿಸ್ದೆ ನೀಟಾಗಿ ಕಟ್ ಮಾಡಿ ಅದೇ ಸಮೋಸ ಮಾಡುವಂತಹ ಮೆಥೆಡು. ನಿಮಗೆ ಈಸಿಯಾಗಿ ಎಲ್ಲ ಥರನೂ ಗೊತ್ತಾಗಲಿ ಅಂತ ಒಂದು ಎರಡು ಮೂರು ಶೇಪ್ ತೋರಿಸಿದ್ದೀವಿ ಅಷ್ಟೇ. ಈ ಥರ ಮಾಡಾದ ನಂತರ ಎಣ್ಣೆನಲ್ಲಿ ಚೆನ್ನಾಗಿ ಕರ್ಕೊಬೇಕು. ಇದಕ್ಕೆ ಇನ್ನು ಡೀಪ್ ಫ್ರೈ ಮಾಡೋದ್ರಿಂದಲೇ ನಾನು ಹೇಳಿದ್ದು, ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ತರಕಾರಿನ ತುಂಬ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಜಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ತರಕಾರಿ ಹಾಕಿ ಮಸಾಲೆ ಪೌಡರ್ಗಳನ್ನ ಹಾಕಿ ಜಸ್ಟ್ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈ ಥರ ಡೀಪ್ ಫ್ರೈ ಮಾಡ್ತೀವಲ್ಲ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ. ಅಲ್ವಾ, ಈ ಅದಕ್ಕೆ ಬೆಂದ ನಂತರ ಎತ್ತ ಹಾಕೊಬೇಕು. ಇದಿಷ್ಟು ಮಾಡಿದ್ರೆ ಸಮೋಸ ರೆಡಿ. ತುಂಬಾ ಸೂಪರ್ ಅಂದರೆ ಸೂಪರ್ಬ್ ಆಗಿರುತ್ತೆ. ಇದು ನಮ್ಮ ಅದಕ್ಕೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಚಿಕ್ಕ ಮಕ್ಕಳಿಗೆಲ್ಲ ಹಾಗೆ ಕೊಟ್ಟಿದ್ದೀವಿ, ಗ್ರೀನ್ ಚಟ್ನಿ ಏನು ಕೊಟ್ಟಿಲ್ಲ. ಗ್ರೀನ್ ಚಟ್ನಿ ಅಂತ ಏನು ಸಪ್ರೇಟಾಗಿ ಏನು ಅದಕ್ಕೆ ಅಷ್ಟೊಂದೇನು ಮೆಥೆಡ್ ಇಲ್ಲ. ಜಸ್ಟ್ ಜಾಸ್ತಿ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದಷ್ಟು ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ. ಶುಂಠಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ. ಸೊ ದೊಡ್ಡವ್ರಿಗೆಲ್ಲ ಸ್ವಲ್ಪ ಸ್ಪೈಸಿ ಆಗಿರಬೇಕಲ್ವಾ. ಸೊ ಹಾಗಾಗಿ ಸಮೋಸ ಜೊತೆ ಗ್ರೀನ್ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಅವತ್ತು ಮಾಡಿರೋದು ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಚಿಕ್ಕ ಮಕ್ಕಳೇ ಒಂದು 5-6 ತಿಂದಿದ್ದಾರೆ, ನಾವಂತೂ ಒಂದು 7-8 ತಿಂದಿದ್ದೀವಿ ಅಂತ ಅನ್ಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟು ಸ್ಪೈಸಿಯಾಗಿ ಸೂಪರ್ಬಾಗಿತ್ತು, ಹೆಲ್ತಿಯಾಗಿ ಕೂಡ ಇತ್ತು ಗೋಧಿ ಹಿಟ್ಟಿನಲ್ಲಿ ಮಾಡೋದ್ರಿಂದ. ಸೊ ನೀವು ಮನೆಯಲ್ಲಿ ಆರಾಮಾಗಿ, ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಆದರೂ ತಿಂದ ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ಒಂದು ಸಮೋಸ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸೂಪರ್ ಸೂಪರ್. ಮೋಸ್ಟ್ಲಿ ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದೇ ಇಲ್ಲ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.